ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಂಪುಟ ನರಸಿಂಹ ಮಠಕ್ಕೆ ಸಂಬಂಧಪಟ್ಟಂತೆ ಪುರಾವೆ ಇದೆ. ಮಠಕ್ಕೆ ಹಾಗೂ ದೇವಾಲಯಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಸುಳ್ಳು ದಾಖಲೆ ಸೃಷ್ಟಿಸಲಾಗ್ತಾ ಇದೆ. ಕೆಲವರು ಸಂಘಟನೆ ಕಟ್ಟಿಕೊಂಡು ಸ್ವಾಮೀಜಿ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಸ್ವಾಮೀಜಿ ವಿರುದ್ಧ ಮಾತನಾಡಲು ನಿಮಗೆ ಯಾರು ಹಕ್ಕು ಕೊಟ್ಟರು ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದಿನಿಂದಲೂ ಮಠದ ಆಡಳಿತದಲ್ಲೇ ದೇವಸ್ಥಾನವಿತ್ತು. ಜರ್ನಿ ಟು ಕೂರ್ ಮಲ್ಬಾರ್ ಪುಸ್ತಕದಲ್ಲಿ ಬ್ರಿಟಿಷ್ ಅಧಿಕಾರಿ ಬಗ್ಗೆ ಉಲ್ಲೇಖಿಸಿದ್ರು. ದೇವಸ್ಥಾನದ ಅರ್ಚಕರ ನೇಮಕ ಕೂಡ ಮಠದ ನಿಯಮ ಪ್ರಕಾರ ನಡೆಯುತ್ತಿದೆ. ದಾಖಲೆಗಳ ಪ್ರಕಾರ ಸುಬ್ರಹ್ಮಣ್ಯ ದೇವಸ್ಥಾನ ದತ್ತಿ ಇಲಾಖೆಗೆ ಸೇರಿಲ್ಲ. ದೇವಸ್ಥಾನವನ್ನು ಮಠಕ್ಕೆ ಬಿಟ್ಟುಕೊಡಲು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಅಯೋಗ್ಯರು, ನೀಚರು ಸ್ವಾಮೀಜಿ ವಿರುದ್ಧ ಅಶ್ಲೀಲವಾಗಿ ಮಾತನಾಡ್ತಾ ಇದ್ದಾರೆ. ಸ್ವಾಮೀಜಿ ವಿರುದ್ಧದ ನಿಂದನೆ ಖಂಡನೀಯ ಅಂತ ಹೇಳಿದ್ರು. ಇನ್ನು ಗೌರಿ ಲಂಕೇಶ್ ಹತ್ಯೆ ಆರೋಪಿ ವಾಗ್ಮೋರೆ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಪರಶುರಾಮ ವಾಗ್ಮೋರೆ ನಮ್ಮ ಕಾರ್ಯಕರ್ತನಲ್ಲ, ನನ್ನ ಜೊತೆ ನೂರಾರು ಮಂದಿ ಫೋಟೋ ತೆಗೆಯುತ್ತಾರೆ. ಫೋಟೋ ತೆಗೆಯುವವರು ಎಲ್ಲ ನಮ್ಮ ಕಾರ್ಯಕರ್ತರಲ್ಲ. ಸಿಂಧಗಿ ಪ್ರಕರಣದಲ್ಲಿ ಧ್ವಜ ಹಾರಿಸಿದ್ದು ಆರ್ಎಸ್ಎಸ್ ಕಾರ್ಯಕರ್ತರು, ಆದರೆ ಶ್ರೀರಾಮ ಸೇನೆ ಕಾರ್ಯಕರ್ತರೆಂದು ಬಿಂಬಿಸಲಾಗಿದೆ. ಪರಶುರಾಮ ವಾಗ್ಮೋರೆ ಆರ್ಎಸ್ಎಸ್ ಕಾರ್ಯಕರ್ತ, ವಿಜ್ಞಾನಿಗಳು ಯೋಧರ ಹತ್ಯೆ ಬಗ್ಗೆ ಪ್ರಗತಿಪರರು ಮಾತನಾಡಲ್ಲ. ಕಲಬುರ್ಗಿ ಗೌರಿ ಲಂಕೇಶ್ ಹತ್ಯೆಯ ಜೊತೆ ಈ ಹತ್ಯೆಗಳ ಬಗ್ಗೆಯೂ ಪ್ರತಿಭಟನೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ದೇವಸ್ಥಾನ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟದ್ದು ಅಲ್ಲ, ಇದು ಮಠದ್ದೇ. 1951 ಅದು ದತ್ತಿ ಇಲಾಖೆಗೆ ಯಾವ ಸಂದರ್ಭದಲ್ಲಿ ತಗೊಂಡ್ರು ಅನ್ನೋದು ಗೊತ್ತಿಲ್ಲ. ಆದರೆ ಯಾವತ್ತು ದತ್ತಿ ಇಲಾಖೆಗೆ ದೇವಸ್ಥಾನ ಸೇರ್ಪಡೆ ಆಯಿತು ಅನ್ನೋದಕ್ಕೆ ದಾಖಲೆ ಇಲ್ಲ. ಆ ದಾಖಲೆ ಇಲ್ಲ ಅಂತನ್ನುವಂಥದ್ದು ಧಾರ್ಮಿಕ ದತ್ತಿ ಇಲಾಖೆಯ ಕಮಿಷನರೇ ಲೆಟರ್ ಕೊಡ್ತಾರೆ, ನಮ್ಮ ಹತ್ರ ದಾಖಲೆ ಇಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾದಂಥ ದಾಖಲೆಯನ್ನು ಅವರೇ ಬರೆದು ಕೊಟ್ಟಂಥ ಒಂದು ಪತ್ರವನ್ನು ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ, ನಿಮಗೂ ಒಂದು ಕಾಪಿ ಸಿಗುತ್ತೆ. ಅಂದರೆ ನಮ್ಮ ಆಗ್ರಹ, ದತ್ತಿ ಇಲಾಖೆಯವರು ಇವತ್ತು ಏನು ದೇವಸ್ಥಾನವನ್ನು ನಮ್ಮದು ಅಂತೇನು ಇವತ್ತು ಹೇಳ್ತಾ ಇದ್ದಾರೆ, ಇದು ಮಠಕ್ಕೆ ಸಂಬಂಧಪಟ್ಟದ್ದು, ಮಠಕ್ಕೆ ಬಿಟ್ಟು ಕೊಡಬೇಕು. ಸೊ ಇದು ಯಾವುದೇ ರೀತಿಯ ಸರ್ಕಾರಿ ಸಂಬಂಧಪಟ್ಟದ್ದು ಅಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ದಾಖಲೆ ಸಹಿತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತು 1886 ಇಲ್ಲಿವರೆಗೆ, ಅಂದರೆ ಸ್ವಾತಂತ್ರ್ಯ ಸಿಗೋವರೆಗೆ ಅದು ಮಠದ ಹಿಂದೂ ನಾಯಕರ ಮೇಲೆ ಟಾರ್ಗೆಟ್ ಇದೆ. ಗೌರಿ ಲಂಕೇಶ್ ಹತ್ಯೆ ಆಗಿ ಮರುದಿನನೇ, ಅಂದರೆ 5 ಸೆಪ್ಟೆಂಬರ್ ಹತ್ಯೆ ಆಗಿದೆ, 6 ದೆಹಲಿಯಿಂದ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆರ್ ಎಸ್ ಎಸ್ ಮಾನಸಿಕತೆಯವರು ಕೊಂದು ಹಾಕಿದ್ದಾರೆ ಅಂಥೇಳಿ. ರಾಹುಲ್ ಗಾಂಧಿ ಅವರೇ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳುವಂಥ ಮಾತನ್ನು ನೀವ್ಯಾಕೆ ಹೇಳ್ತಾ ಇದ್ದೀರಿ? ಸಬ್ ಇನ್ಸ್ಪೆಕ್ಟರ್ ತನಿಖೆ ಮಾಡಬೇಕು, ನಿಮ್ಮ ಬಾಯಿಂದ ಯಾಕೆ ಬರುತ್ತೆ ಅದು? ಹೇಗೆ ಹೇಳ್ತೀರಿ?